ಆತ್ಮೀಯರೇ, ಈ ದಿನದ ಸುದ್ದಿಗಳನ್ನು ನೋಡುವ. 21 ಡಿಸೆಂಬರ್ 2019 ಶನಿವಾರ. NSF ಗೆ ಸೇತುರಾಮ್ ಪಂಚನಾಥನ್ ಅವರು ನೇಮಕವಾಗಿದ್ದಾರೆ. ಅಮೆರಿಕದ ಪ್ರತಿಷ್ಠಿತ ವಿಜ್ಞಾನ ಸಂಸ್ಥೆ ನ್ಯಾಷನಲ್ ಸೈನ್ಸ್ ಫೌಂಡೇಶನ್, ಅದನ್ನು NSF ಅಂತ ಕರೀತಾರೆ. ನ್ಯಾಷನಲ್ ಫೌಂಡೇಶನ್ ಅಥವಾ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಎನ್ನುವುದು ಅದರ ಸಂಪೂರ್ಣ ವಿಸ್ತೃತ ರೂಪವಾಗಿದೆ. ಇದಕ್ಕೆ ಭಾರತದ ಮೂಲದ ಸೇತುರಾಮ್ ಪಂಚನಾಥನ್ ಅವರು ಆಯ್ಕೆಯಾಗಿದ್ದಾರೆ. ಅಮೆರಿಕದ ವಿಜ್ಞಾನಿ ಸೇತುರಾಮ್ ಪಂಚನಾಥ್ ಅವರು, ಇವರು ಭಾರತದ ಮೂಲದವರು. ಅಮೆರಿಕ ಪ್ರಸಿದ್ಧ ವಿಜ್ಞಾನ ಸಂಸ್ಥೆಯಾದಂಥ ನ್ಯಾಷನಲ್ ಸೈನ್ಸ್ ಫೌಂಡೇಶನ್. ಇಲ್ಲಿ ಕೇಳಬಹುದ ಪ್ರಶ್ನೆ, NSF ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ, ಅಮೆರಿಕ. ಇದರ ಫುಲ್ ಫಾರ್ಮ್ ನ್ಯಾಷನಲ್ ಸೈನ್ಸ್ ಫೌಂಡೇಶನ್. ಇತ್ತೀಚೆಗೆ ಅಮೆರಿಕದ ಪ್ರಸಿದ್ಧ ವಿಜ್ಞಾನ ಸಂಸ್ಥೆಯಾದಂಥ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ನ ಭಾರತೀಯ ಮೂಲದ ಯಾರು ನಿರ್ದೇಶಕರಾಗಿದ್ದಾರೆ ಅಂತ ಕೇಳಿದಾಗ, ಸೇತುರಾಮನ್ ಪಂಚನಾಥನ್ ಅಂತ ನೀವು ಉತ್ತರಿಸಬೇಕಾಗ್ತದೆ. ಇಷ್ಟು ಮೂರು ಪ್ರಶ್ನೆಗಳು ಈ ವಿಷಯದಲ್ಲಿ ಕೇಳಬಹುದು. ನಂತರ ಆನಂದ್ ಮಹೀಂದ್ರ ರಾಜೀನಾಮೆಯನ್ನು ನೀಡಿದ್ದಾರೆ. ಮಹೀಂದ್ರಾ ಗ್ರೂಪ್ನ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಸ್ಥಾನದಿಂದ ಆನಂದ್ ಮಹೀಂದ್ರ ಅವರು ನಿರ್ಗಮಿಸಲಿದ್ದಾರೆ. ಈ ಸಂಬಂಧ ಮಹೀಂದ್ರಾ ಗ್ರೂಪ್ ಶುಕ್ರವಾರ ಪ್ರಕಟಣೆಯನ್ನು ಹೊರಡಿಸಿದೆ. ಆನಂದ್ ಮಹೀಂದ್ರ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಲಿದ್ದಾರೆ. ಅಂದಿನಿಂದಲೇ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಮರು ನೇಮಕಗೊಳ್ಳಲಿದ್ದಾರೆ. ಮಹೀಂದ್ರಾ ಗ್ರೂಪ್ ಇದನ್ನು ತಿಳಿಸಿದೆ. April 1, 2020 ಈ ಬದಲಾವಣೆ ಜಾರಿಯಾಗಲಿದೆಂದು ಕಂಪನಿ ತಿಳಿಸಿದೆ. ಅಂದರೆ ಇದು ಮಹೀಂದ್ರಾ ಕಂಪ್ನಿ ಅತ್ಯುತ್ತಮವಾದಂಥ ಭಾರತದಲ್ಲಿ ಒಂದು ದೊಡ್ಡ ಕಂಪನಿ. ಅದರ ಮುಖ್ಯಸ್ಥರಾದಂತಹ ಆನಂದ್ ಮಹೀಂದ್ರ ಅವರು ಅಧ್ಯಕ್ಷ ಸ್ಥಾನದಿಂದ, ಸಮೂಹದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಲಿದ್ದಾರೆ. ಅದರಿಂದ ಇತ್ತೀಚೆಗೆ ಅದು April 1 ನೆನ್ಪಿಟ್ಕೊಳ್ಳಿ, April 1 ಇದು ಜಾರಿಯಾಗ್ತದೆ. ಇತ್ತೀಚೆಗೆ ಯಾರು ತಮ್ಮ ಈ ಕೆಳಗಿನಗಳಲ್ಲಿ ಯಾರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ನಿರ್ಗಮಿಸಲಿದ್ದಾರೆ ಅಂತ ಕೇಳಿದಾಗ ಆನಂದ್ ಮಹೀಂದ್ರ ಅಂತ ಉತ್ತರಿಸಬೇಕು. ಮಹೇಂದ್ರ ಗ್ರೂಪ್ನ ಸ್ಥಾಪಕರು ಯಾರು ಅಂತ ಕೇಳಿದಾಗ ಅವು ಕೂಡ ಆನಂದ್ ಮಹೀಂದ್ರ ಅಂತ ನೀವು ಉತ್ತರಿಸಬೇಕಾಗ್ತದೆ. ಇದೊಂದು ಮುಖ್ಯವಾದ ಸಂಸ್ಥೆ, ಹಲವಾರು ಜನರಿಗೆ ಗೊತ್ತಿರಲ್ಲ. ಅಸ್ಸಾಂ ಚಾಮ್ ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ, ಇದನ್ನು ಅಸ್ಸಾಂ ಚಾಮ್ ಅಂತ ಕರೆಯಲಾಗುತ್ತದೆ. 12 ವರ್ಷಗಳಲ್ಲಿ ಇದು 100 ವರ್ಷವನ್ನು ಪೂರೈಸಲಿದೆ. ಇದು ಅಸ್ಸಾಂ ಚಾಮ್ ಇದು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯಾಗಿದ್ದು ಇದನ್ನು ಅಸ್ಸಾಂ ಚಾಮ್ ಎಂದೇ ಕರೆಯಲಾಗುತ್ತದೆ. ದೇಶದ ಅತ್ಯುನ್ನತ ವ್ಯಾಪಾರ ಸಂಘಟನೆಗಳಲ್ಲಿ ಇದು ಒಂದಾಗಿದೆ. ಇದರ ಮುಖ್ಯ ಉದ್ದೇಶ ಅತ್ಯುತ್ತಮವಾದಂಥ ಒಂದು ವ್ಯಾಪಾರ ಸಂಘಟನೆಯನ್ನು ಮಾಡಬಹುದು. 1921 ನೆನ್ಪಿಟ್ಕೊಳ್ಳಿ, ಅಸ್ಸಾಂ ಚಾಮ್ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತಲೂ ಪ್ರಶ್ನೆಯನ್ನು ಕೇಳಿದಾಗ 1921 ಸ್ಥಾಪನೆ ಮಾಡಲಾಯಿತು. ದೇಶದ ಅತ್ಯಂತ ಹಳೆಯ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇದರ ಪ್ರಧಾನ ಕಚೇರಿ ಹೊಸದಿಯಲ್ಲಿದೆ ಮತ್ತು ಇನ್ನು ಹಲವಾರು ರೀತಿಯಾದಂಥ ಕಚೇರಿಗಳನ್ನು ಕೂಡ ಇದು ಹೊಂದಿದೆ. ಕೋಲ್ಕತ್ತಾ, ಬೆಂಗಳೂರು, ಅಹಮದಾಬಾದ್ ಶಾಖಾ ಕಚೇರಿಗಳು. ಅಸ್ಸಾಂ ಚಾಮ್ ಇದು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ, ಇದನ್ನು ಶಾರ್ಟ್ಕಟ್ ಆಗಿ ಅಸ್ಸಾಂ ಚಾಮ್ ಅಂತ ಕರೀತಾರೆ, 1921 ಸ್ಥಾಪನೆಯಾಗಿತ್ತು. ಇಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳಿರ್ತದೆ. ಅಸ್ಸಾಂ ಚಾಮ್ ಇದು ಒಂದು ಅಂತ ಕೇಳ್ತಾರೆ, ಇದು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ. ಎರಡನೇದಾಗಿ ಅಸ್ಸಾಂ ಚಾಮ್ ಯಾವಾಗ ಸ್ಥಾಪನೆಯಾಯಿತು ಅಂತ ಕೇಳಿದಾಗ 1921 ಇತ್ತೀಚೆಗೆ ಶತಮಾನೋತ್ಸವ ಆಚರಿಸಿಕೊಂಡಂಥ ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಯಾವುದು ಅಂತ ಕೇಳಿದಾಗ ಅಸ್ಸಾಂ ಚಾಮ್ ಅಂತ ಉತ್ತರಿಸಬೇಕು. ನಂತರ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದಾಗ ಹೊಸದೆಹಲಿ, ನವದೆಹಲಿ ಅಂತ ನೀವು ಉತ್ತರಿಸಬೇಕಾಗ್ತದೆ. ಇಷ್ಟು ಪ್ರಶ್ನೆಗಳು ಈ ಅಸ್ಸಾಂ ಚಾಮ್ನಲ್ಲಿ ಬರುವಂಥ ಕೆಲಸಗಳಾಗುತ್ತದೆ. ಇದರ ಕಾರ್ಯವನ್ನು ನೋಡೋದಾದರೆ ವ್ಯಾಪಾರ ಎದುರಾಗುವ ಅಡೆತಡೆಗಳನ್ನು ನಿವಾರಿಸೋದು ಮತ್ತು ದೇಶದ ವ್ಯಾಪಾರ ಮತ್ತು ಕೈಗಾರಿಕೆ ಬೆಳವಣಿಗೆಯನ್ನು ಮಾಡುವುದು ಇದರ ಮುಖ್ಯ ಕೆಲಸವಾಗಿದೆ. ವೈಜ್ಞಾನಿಕ ಲೇಖನ ಮಂಡಿಸುವುದರಲ್ಲಿ ಭಾರತ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಚೀನಾ ಮತ್ತು ಅಮೆರಿಕ ಮೊದಲ 2 ಸ್ಥಾನವನ್ನು ಪಡೆದುಕೊಂಡರೆ 3ನೇ ಸ್ಥಾನವನ್ನು ವಿಶ್ವದಲ್ಲಿ 3ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ. ಅಮೆರಿಕ ಕ್ರಮವಾಗಿ ಮೊದಲ 2 ಸ್ಥಾನಗಳು ಚೀನಾ, ಮೊದಲನೇ ಸ್ಥಾನ 2ನೇ ಸ್ಥಾನ ಅಮೆರಿಕ, 3ನೇ ಸ್ಥಾನ ಭಾರತ ಪಡೆದುಕೊಂಡಿದೆ. ಭಾರತವು ಇದುವರೆಗೆ 1.35 ಲಕ್ಷಕ್ಕೂ ಹೆಚ್ಚು ವೈಜ್ಞಾನಿಕ ಲೇಖನವನ್ನು ಪ್ರಕಟಿಸಿದ್ದರಿಂದ ಈ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗೆ ಜರ್ಮನಿ, ಜಪಾನ್ 4, 5, 6ನೇ ಸ್ಥಾನದಲ್ಲಿದೆ. ಇದನ್ನು ಅಮೆರಿಕದ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನದಿಂದ ಘೋಷಿಸಲಾಗಿದೆ ಈ ರ್ಯಾಂಕನ್ನು. ಹಾಗಾದರೆ ಇತ್ತೀಚೆಗೆ ಕೇಳಬಹುದಂಥ ಪ್ರಶ್ನೆ,
ವೈಜ್ಞಾನಿಕ ಲೇಖನವನ್ನು ಪ್ರಕಟಿಸುವುದರಲ್ಲಿ ಭಾರತ ವಿಶ್ವದಲ್ಲಿಯೇ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ಮೂರನೇ ಸ್ಥಾನ ಅಂತ ಉತ್ತರಿಸಬೇಕು. ಎರಡನೇ ಪ್ರಶ್ನೆ, ವೈಜ್ಞಾನಿಕ ಲೇಖನವನ್ನು ಪ್ರಕಟಿಸುವುದರಲ್ಲಿ ವಿಶ್ವದಲ್ಲಿಯೇ ಮೊದಲ ಸ್ಥಾನವನ್ನು ಹೊಂದಿದಂಥ ರಾಷ್ಟ್ರ ಯಾವುದು ಅಂತ ಕೇಳಿದಾಗ ಚೀನಾ ಅಂತ ಉತ್ತರಿಸಬೇಕಾಗ್ತದೆ. ಇದೊಂದು ಸೈನ್ಸ್ ವಿಭಾಗದಲ್ಲಿ ಮುಖ್ಯವಾಗಿ ನಿಮಗೆ ಕೇಳಬಹುದಂಥ ಪ್ರಶ್ನೆ, ಸೂರ್ಯಗ್ರಹಣ ವೀಕ್ಷಣೆ ಮಾಡಲು ಚೇರುವತ್ತೂರು ಬೆಸ್ಟ್ ಈ ವರ್ಷದ 2019 ಕೊನೆಯದಾದಂಥ ಒಂದು ಗ್ರಹಣಗಳಲ್ಲಿ ಸೂರ್ಯಗ್ರಹಣ ಒಂದಾಗಿದೆ. ಅದರಲ್ಲಿ ಪಶ್ಚಿಮ ಏಷ್ಯಾದ ಒಮನ್ ಹಾಗೂ ದಕ್ಷಿಣ ಭಾರತದ ಊಟಿ ಸೂರ್ಯಗ್ರಹಣ ವೀಕ್ಷಿಸಲು ಪ್ರಶಸ್ತವಾದ ಜಾಗಗಳು ಎಂದು ಹೆಸರುವಾಸಿಯಾಗಿದ್ದವು. ಆದರೆ ಈಗ ಕಾಸರಗೋಡು ಜಿಲ್ಲೆಯ ಚೆರುವತ್ತೂರು, ನೆನ್ಪಿಟ್ಕೊಳ್ಳಿ, ಕಾಸರಗೋಡು ಜಿಲ್ಲೆಯ ಚೆರುವತ್ತೂರು ಕೂಡ ಒಂದು ಆ ಸ್ಥಾನಕ್ಕೆ ಸೇರಿದಂಥ ಸೂರ್ಯಗ್ರಹಣ ವೀಕ್ಷಿಸಲು ಉತ್ತಮವಾದಂಥ ಸ್ಥಳ, ಉತ್ತಮವಾದಂಥ ಪ್ರದೇಶ ಎಂಬ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಲ್ಲಿ ಮುಖ್ಯವಾಗಿ ಒಂದು ಪ್ರಶ್ನೆಯನ್ನು ಕೇಳುವಂಥ 100-100 ಇರ್ತದೆ. ಇತ್ತೀಚೆಗೆ ಸೂರ್ಯಗ್ರಹಣವನ್ನು ವೀಕ್ಷಿಸಲು ಕರ್ನಾಟಕದ ಯಾವ ಜಿಲ್ಲೆ ಉತ್ತಮವಾದಂಥ ಸ್ಥಳವಾಯಿತು ಅಂತ ಕೇಳಿದಾಗ ಕಾಸರಗೋಡಿನ ಚೇರುವರ್ತೂರು ಅಂತ ನೀವು ಉತ್ತರಿಸಿ. ಒಂದು ಪ್ರಶ್ನೆ ಮಾತ್ರ ಇಲ್ಲಿ ಉದ್ಭವಿಸುವಂಥ ಸಾಧ್ಯತೆಗಳಿರ್ತವೆ. ಸಾಹಿತಿ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ರಾವ್ ಅವರು ನಿಧನ ಹೊಂದಿದ್ದಾರೆ. ಕನ್ನಡ ಸಾಹಿತ್ಯದ ವಿಮರ್ಶಾ ಲೋಕದ ಬಹುದೊಡ್ಡ ಹೆಸರಾಗಿರುವಂಥ ಎಲ್ ಎಸ್ ಶೇಷಗಿರಿ ರಾವ್ ಅವರು ಇವರು ನಿಧನ ಹೊಂದಿದ್ದಾರೆ. ಶೇಷಗಿರಿ ರಾವ್ 16 ಫೆಬ್ರವರಿ 25 ದೊಡ್ಡಬಳ್ಳಾಪುರದಲ್ಲಿ ಜನಿಸಿದ್ದು 1994 BA ಆನರ್ಸ್ ಮೊದಲ ರ್ಯಾಂಕ್ ಪಡೆದಂಥ ಅಧ್ಯಾಪಕ ಹುದ್ದೆಯನ್ನು ಸ್ವೀಕರಿಸಿದವರಾಗಿದ್ದರು. ಇವರು 1950 ನಾಗಪುರ ವಿಶ್ವವಿದ್ಯಾಲಯದಿಂದ ದೂರ ಶಿಕ್ಷಣವನ್ನು ಪಡೆದುಕೊಂಡವರಾಗಿದೆ. ಇವರ ಒಂದು ಸಂಕ್ಷಿಪ್ತವಾದಂಥ ವಿವರಣೆ ಇದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿದ್ದಂದರೆ ಜ್ಞಾನ ಗಂಗೋತ್ರಿ ವಿಶ್ವಕೋಶ ಸಂಪಾದನೆಯಲ್ಲಿ ಇವರ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಜ್ಞಾನ ಗಂಗೋತ್ರಿ ವಿಶ್ವಕೋಶ ಸಂಪಾದನೆಯಲ್ಲಿ ಯಾರು ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಅಂತ ಪ್ರಶ್ನೆಯನ್ನು ಕೇಳಿದಾಗ ಎಲ್ ಎಚ್ ಶೇಷಗಿರಿ ಅಂತ ನೀವು ಉತ್ತರಿಸಬೇಕಾಗ್ತದೆ. ಮಕ್ಕಳ ಸಾಹಿತ್ಯವನ್ನು ಹೆಚ್ಚಿದಾಗಿ ಬರೆಯುವಂಥ ಒಬ್ಬ ಸಾಹಿತಿಗಾರರಾಗಿದ್ದಾರೆ. ಇದು ಇತ್ತೀಚೆಗೆ ನಿಧನ ಹೊಂದಿದಂಥ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ರಾವ್. ಕೇಳಬಹುದ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನಲ್ಲಿ ಯಾರು ಇತ್ತೀಚೆಗೆ ನಿಧನ ಹೊಂದಿದಂಥ ಸಾಹಿತಿಯಾಗಿದ್ದಾರೆ ಅಂತ ಕೇಳಿದಾಗ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ಅಂತ ಉತ್ತರಿಸಬೇಕು. ಪದಬಂಧ, ಇದನ್ನು ಹೆಚ್ಚಿದ್ದಾಗಿ ಪ್ರೈಮರಿ ಹಂತದಲ್ಲಿ ಅಥವಾ ಚಿಕ್ಕವರಿರಬೇಕಾದ್ರೆ ನಾವು ಹೆಚ್ಚಾಗಿ ಆಡ್ತೇವೆ. ಈಗ ಹವ್ಯಾಸ ಇರುವಂಥವರು ಈಗೂ ಕೂಡ ಕಂಟಿನ್ಯೂ ಮಾಡ್ತಾರೆ. ಈ ಡಿಸೆಂಬರ್ 21 ಪದಬಂಧ ದಿನ ಅಂತ ಆಚರಿಸಲಾಗುತ್ತದೆ. ಹಾಗಾದರೆ ಈ ಪದಬಂಧವನ್ನು ನೋಡೋದಾದರೆ ಈ 19ನೇ ಶತಮಾನದಲ್ಲಿ ಬ್ರಿಟನ್ನಲ್ಲಿ ಆರಂಭವಾದಂಥ ಒಂದು ಆಟವಾಗಿದೆ. ಬ್ರಿಟನ್ನ ಪತ್ರಕರ್ತ ಆರ್ಥರ್ ವೆನ್ಸ್ ಎಂಬ ಇವರು 1913 ಡಿಸೆಂಬರ್ 21 ಅಮೇರಿಕದ ನ್ಯೂಯಾರ್ಕ್ ವರ್ಲ್ಡ್ ಎಂಬ ಪತ್ರಿಕೆಯಲ್ಲಿ ಮೊದಲು ಪ್ರಕಟಿಸಿದರು. ಒಂದು ಮನ್ನಣೆಯನ್ನು ಪಡೆದಂಥ ಇತ್ತೀಚಿನ ದಿನಗಳಲ್ಲಿ ಇಂದಿನ ದಿನಗಳಲ್ಲಿ ಪದಬಂಧವು ಕೂಡ ಪೇಪರ್ನಲ್ಲಿ ಬರುವುದಂತು ಸಾಮಾನ್ಯವಾಗಿದೆ. ಡಿಸೆಂಬರ್ 21 ಪದಬಂಧ ದಿನ. ಇದನ್ನು ಯಾರು ಕಂಡುಹಿಡಿದ್ರು ಅಂದರೆ ಅರ್ಥ್ ವೆನ್ ಎಂಬಾತ, ಬ್ರಿಟನ್ನಿನವರು. ಆತ್ಮೀಯರೇ, ಇದು ಈ ದಿನದ ಪ್ರಚಲಿತ ಘಟನೆಗಳಾಗಿವೆ. ಧನ್ಯವಾದ.